ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ವಿಡಿಯೋದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಡಬಲ್ ಆಗಿರುವಂತಹ 4 ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಡಬಲ್ ಅಂತ ಅಂದ್ರೆ ಅವುಗಳ ರಿಟರ್ನ್ಸ್ ಡಬಲ್ ಆಗಿರೋದು, ಅಂದ್ರೆ 100 ರೂಪಾಯಿ ಇರುವಂತಹ ಸ್ಟಾಕ್ ಪ್ರತಿ 3 ವರ್ಷಗಳಿಗೊಮ್ಮೆ 200 ರೂಪಾಯಿ ಆಗಿದೆ, ಕೆಲವರು 500 ಇರೋದು 1000 ಆಗಿದೆ, 1000 ಇರೋದು 2000 ಆಗಿದೆ. ಈ ತರ ಇದು 1-2 ಸಲ ಆಗಿರೋದಲ್ಲ, ಸುಮಾರು ವರ್ಷಗಳು ಆಗಿದೆ ಅವುಗಳು ಲಿಸ್ಟ್ ಆದಾಗಿಂದ. ಅಂತಹ ಡೇಟಾನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಪ್ರತಿ ಸಲನು 100% ಆಗಿದೆ ಅಂತಲ್ಲ, ಕೆಲವು ಸಲ 90% ಆಗಿರ್ಬೋದು, ಕೆಲವು ಸಲ 80% ಆಗಿರ್ಬೋದು, ಕೆಲವು ಸಲ 200% ಆಗಿರ್ಬೋದು, ಕೆಲವು ಸಲ 100-110% ಕೂಡ ಆಗಿರ್ಬೋದು. ಈ ತರದ ಸಾಧ್ಯತೆಗಳು ಕೂಡ ಇದೆ. ಬಟ್ ಆನ್ ಆನ್ ಆವರೇಜ್ ತಗೊಂಡ್ರೆ ನಾವು ಈ 4 ಸ್ಟಾಕ್ಗಳು ಪ್ರತಿ 3 ವರ್ಷಗಳಿಗೊಮ್ಮೆ ಡಬಲ್ ಆಗಿದೆ, ಅಂದ್ರೆ ಪ್ರತಿ 3 ವರ್ಷಗಳಿಗೊಮ್ಮೆ 100% ರಿಟರ್ನ್ ಅನ್ನ ಕೊಟ್ಟಿದ್ದಾವೆ ಈ ಸ್ಟಾಕ್ಗಳು. ಆನ್ ಆನ್ ಆವರೇಜ್ ನಾನು ಹೇಳ್ತಾ ಇರೋದು, ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗಿದೆ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಕೂಡ ಅವುಗಳ ಪ್ರೈಸ್ ಅಲ್ಲಿ. ನಾನು ಈ ಸ್ಟಾಕ್ಗಳನ್ನ ಪ್ರೈಸ್ ಹಿಸ್ಟ್ರಿಯನ್ನ 2000ನೇ ಇಸವಿಯಿಂದ 2022ವರೆಗೂ ತಗೊಂಡಿದ್ದೀನಿ, ಅದನ್ನೇ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಈಗ. ಸೊ ಬನ್ನಿ, ಮೊದಲನೇ ಸ್ಟಾಕ್ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಈ ಸ್ಟಾಕ್ಗಳನ್ನ. ನೀವು ಬೇಕಾದ್ರೆ ಇಂಟ್ರೆಸ್ಟೆಡ್ ಇದೀರಿ ಅಂತಂದ್ರೆ ಫರ್ದರ್ ಸ್ಟಡಿ ಮಾಡಿ, ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ಅಂದ್ರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬಹುದು. ಅದು ನಿಮ್ಮ ಸ್ಟಡೀಸ್ ಮೇಲೆ ಡಿಪೆಂಡ್ ಆಗಿರ್ಬೇಕು, ನಾನು ನಿಮ್ಗೆ ಯಾವುದೇ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ಸೊ ಬನ್ನಿ, ಆ ಸ್ಟಾಕ್ಗಳು ಯಾವ್ಯಾವು ಅಂತ ನೋಡೋಣ. ಗೆಳೆಯರೇ, ನೀವು ಇಲ್ಲಿ ನೋಡಬಹುದು ಪಿಡಿ ಲೈಟ್ ಇಂಡಸ್ಟ್ರೀಸ್ ಮೊದಲನೇ ಕಂಪನಿ ಇದು. 2003ರಿಂದ ಇದರ ಪ್ರೈಸ್ ಹಿಸ್ಟ್ರಿ ನನಗೆ ಸಿಕ್ಕಿದೆ. ಇದೆಲ್ಲನೂ ಕೂಡ ಮನಿ ಕಂಟ್ರೋಲ್ ಅಲ್ಲಿ ಅವೈಲಬಲ್ ಇದೆ. ಮನಿ ಕಂಟ್ರೋಲ್ .com ಅಲ್ಲಿ ಹೋದ್ರೆ ನೀವು ಇದರ ಪ್ರೈಸ್ ಹಿಸ್ಟ್ರಿನ ನೀವು ಇಯರ್ ವೈಸ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಚೆಕ್ ಮಾಡಬಹುದು. ಇದಕ್ಕೆ ಎಕ್ಸ್ಟ್ರಾ ವರ್ಕ್ ಏನು ಅಂತ ದೊಡ್ಡ ಮಟ್ಟದಲ್ಲಿ ಬೇಕಾಗಿಲ್ಲ. ಸೊ ನಾನೀಗ ಮೊದಲಿಗೆ 2003ರಿಂದ ನೋಡ್ಕೊಂಡು ಬರೋಣ. ನಾನು ಇಲ್ಲಿ ಹೈಲೈಟ್ ಕೂಡ ಮಾಡಿದೀನಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ. ಇಲ್ಲಿ ನೋಡಬಹುದು 2003ರಿಂದ ಇರೋದ್ರಿಂದ ನಾನು ಮೇಲಿಂದ 3 ಇಯರ್ಸ್ ತಗೊಂಡಿರೋದ್ರಿಂದ ಫಸ್ಟ್ ಇಲ್ಲಿ 18.85 2004 ಅಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ 19 ಸ್ಟಾರ್ಟ್ ಮಾಡೋಣ. 19 ಇದ್ದದ್ದು 2005ರಲ್ಲಿ ನೋಡಬಹುದು, 2007ಕ್ಕೆ ಅಂದ್ರೆ 3ನೇ ವರ್ಷದ ಕ್ಲೋಸಿಂಗ್ಗೆ 97 ಬಂದಿದೆ. ಸೊ ಇಲ್ಲಿ ಆಲ್ಮೋಸ್ಟ್ 5-fold ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು ಪಿಡಿ ಲೈಟ್ ನ ಪ್ರೈಸ್ ವಿತಿನ್ 3 ಇಯರ್ಸ್ ಅಲ್ಲಿ. ಹಾಗೆ ನೆಕ್ಸ್ಟ್ 2008ರಲ್ಲಿ 97ಕ್ಕೆ ಓಪನ್ ಆಗಿದ್ದು ನೋಡಬಹುದು 151 ಹೋಗಿದೆ. ಇಲ್ಲಿ ಆಲ್ಮೋಸ್ಟ್ 50-60% ರಿಟರ್ನ್ ಸಿಕ್ಕಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ. ಆಗ ನಮ್ಗೆ 100% ಏನ್ ಸಿಕ್ಕಿಲ್ಲ. ಸೊ ನಾನು ಅವಾಗ್ಲೇ ಹೇಳಿದೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ, ಬಟ್ ಆನ್ ಆನ್ ಅವರೇಜ್ 3 ಇಯರ್ಸ್ಗೆ ಇವು ಡಬಲ್ ಆಗಿದಾವೆ. ಅದನ್ನ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 2011ರಲ್ಲಿ 152 ಓಪನ್ ಆದಂತಹ ಸ್ಟಾಕ್ ನೋಡಬಹುದು, ಎಕ್ಸಾಕ್ಟ್ ಡಬಲ್ ವಿತಿನ್ 3 ಇಯರ್ಸ್ ಅಲ್ಲಿ 2011, 12, 13ಕ್ಕೆ ನೋಡಬಹುದು ನೀವು. ಇಲ್ಲಿ 286 ಹೋಗಿದೆ 152ರಿಂದ. ಹಾಗೆ ಅದಾದ ನಂತರ 287ಕ್ಕೆ 2014ರಲ್ಲಿ ಶುರುವಾದಂತಹ ಸ್ಟಾಕ್ 590 ಹೋಗಿದೆ. ಇಲ್ಲೂ ಕೂಡ ಎಕ್ಸಾಕ್ಟ್ ಡಬಲ್ ಅಂತಾನೆ ಹೇಳ್ಬೋದು ಇದರ 3 ಇಯರ್ಸ್ ಡೇಟಾನ. ಹಾಗೆ ಮತ್ತೆ ನೋಡ್ಬೋದು 2017ರಲ್ಲಿ 599ಕ್ಕೆ ಓಪನ್ ಆದಂತಹ ಸ್ಟಾಕ್ ಮತ್ತೆ 1387ಕ್ಕೆ ಹೋಗಿದೆ. ಇಲ್ಲಿ ಆಲ್ಮೋಸ್ಟ್ 100% ಗಿಂತ ಜಾಸ್ತಿ ರಿಟರ್ನ್ ಅನ್ನ ಕೊಟ್ಟಿದೆ. ಸೊ ಅಂದ್ರೆ ಡಬಲ್ ಗಿಂತ ಜಾಸ್ತಿ ಆಗಿದೆ 2017ರಿಂದ 19ಕ್ಕೆ. ಮತ್ತೆ 20ರಲ್ಲಿ 1389ಕ್ಕೆ ಓಪನ್ ಆಗಿರುವಂತಹ ಸ್ಟಾಕ್. ಅದರ ನಂತರ 22ರ ಕ್ಲೋಸಿಂಗ್ ಅನ್ನ, ಕ್ಲೋಸಿಂಗ್ ಅಂದ್ರೆ ಇನ್ನೂ ಕ್ಲೋಸಿಂಗ್ ಆಗಿಲ್ಲ, ಯಾಕಂದ್ರೆ ಇನ್ನು ನಾವು ನವೆಂಬರ್ ಅಲ್ಲಿ ಇದೀವಿ, ಇನ್ನು 1-1.5 ತಿಂಗಳು ಟೈಮ್ ಇದೆ. ಬಟ್ ಸ್ಟಿಲ್ ಆಲ್ರೆಡಿ ಡಬಲ್ ಆಗಿದೆ ನೋಡಬಹುದು. ಸೊ ಮೊದಲನೇ ಕಂಪನಿ ಪಿಡಿ ಲೈಟ್ ಇಂಡಸ್ಟ್ರೀಸ್. ಪಿಡಿ ಲೈಟ್ ಇಂಡಸ್ಟ್ರೀಸ್ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತಹ ಸ್ಟಾಕ್, ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಇರುವಂತ ಸ್ಟಾಕ್. ಬೇಕಾದ್ರೆ ನೀವು ಫರ್ದರ್ ಸ್ಟಡಿ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ. ಇದರ ನೇಮ್ ಇಲ್ಲಿ ಇದೆ ನೋಡಬಹುದು, ನಾನು ಅವಾಗ್ಲೇ ಹೈಲೈಟ್ ಮಾಡ್ಲಿಲ್ಲ, ಇಲ್ಲಿದೆ. ಸೊ ಈಗ ನೆಕ್ಸ್ಟ್ 2ನೇ ಸ್ಟಾಕ್ ಅನ್ನ ನೋಡೋಣ. 2ನೇ ಸ್ಟಾಕ್ ನನ್ ಅದರ್ ದನ್ ಟೈಟನ್ ಕಂಪನಿ. ಅದರ ಪ್ರೈಸ್ ಹಿಸ್ಟ್ರಿಯನ್ನ ನೋಡ್ಕೊಂಡು ಬರೋಣ. ಈಗ ಇದು 2000ರಿಂದ ಅವೈಲಬಲ್ ಇದೆ. ಸೊ ನೀವು ಇಲ್ಲಿ ನೋಡಬಹುದು 2001ರ ಕ್ಲೋಸಿಂಗ್ 1.85, 2002ರಲ್ಲಿ 1.93 ಓಪನ್ ಆಗಿದ್ದು 2, 3, 4 ನೋಡಬಹುದು 3 ವರ್ಷದಲ್ಲಿ 9.34, ಅಂದ್ರೆ ಆಲ್ಮೋಸ್ಟ್ 4-fold ಬೆಳೆದಿದೆ ಇದು. ಸಾರಿ, 4-fold ಅಲ್ಲ, 5-fold ಬೆಳೆದಿದೆ ಆಗ. ಅದರ ನಂತರ 2005ರಲ್ಲಿ ನೋಡಬಹುದು 9.40ಕ್ಕೆ ಓಪನ್ ಆದಂತಹ ಸ್ಟಾಕ್ 78ವರೆಗೂ ಬೆಳೆದಿದೆ. ಸೊ ಇಲ್ಲಿ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ವಿತಿನ್ 3 ಇಯರ್ಸ್ ಅಲ್ಲಿ. ಹಾಗೆ ಇಲ್ಲಿ ಕೂಡ ನೋಡಬಹುದು 77ರಲ್ಲಿ ಇದ್ದಂತಹ ಸ್ಟಾಕ್ 2008ರಲ್ಲಿ 2010ಕ್ಕೆ 180 ಆಗಿದೆ. ಇಲ್ಲೂ ಆಲ್ಮೋಸ್ಟ್ ಡಬಲ್ ಗಿಂತ ಇನ್ನು ಸ್ವಲ್ಪ ಹೆಚ್ಚಿನ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿ. ಹಾಗೆ ನೆಕ್ಸ್ಟ್ 2011ರ ಓಪನಿಂಗ್ ಅನ್ನ ನೋಡಬಹುದು, 180ಕ್ಕೆ ಓಪನ್ ಆದಂತಹ ಸ್ಟಾಕ್,
2013 ಕ್ಲೋಸಿಂಗ್ 229 ಅಂದ್ರೆ ಇಲ್ಲಿ ಅರೌಂಡ್ 40-50% ರಿಟರ್ನ್ ಕೊಟ್ಟಿದೆ. ಅಷ್ಟೊಂದು ರಿಟರ್ನ್ ಸಿಕ್ಕಿಲ್ಲ, ಇಲ್ಲಿ ಸಿಕ್ಕಂತ ರಿಟರ್ನ್ ಸಿಕ್ಕಿಲ್ಲ, ಬಟ್ ಸ್ಟಿಲ್ 40-50% ಕೊಟ್ಟಿದೆ ವಿತಿನ್ 3 ಇಯರ್ಸ್ ಅಲ್ಲಿ. ಹಾಗೆ 230 ಓಪನ್ ಆದಂತಹ ಸ್ಟಾಕ್ 2014, 2016 ಕ್ಲೋಸಿಂಗ್ ನೋಡಬಹುದು 325. ಇಲ್ಲೂ ಸ್ವಲ್ಪ ಡಬಲ್ ಆಗಿಲ್ಲ, ಬಟ್ ಸ್ಟಿಲ್ ಒಳ್ಳೆ ರಿಟರ್ನ್ ಅನ್ನ ಕೊಟ್ಟಿದೆ. ಹಾಗೆ 326 2017 ಓಪನ್ ಆದಂತಹ ಸ್ಟಾಕ್ ನೋಡಬಹುದು 1187, ಅಂದ್ರೆ ಆಲ್ಮೋಸ್ಟ್ 3-fold ಗಿಂತ ಜಾಸ್ತಿ ಬೆಳೆದಿದೆ ಆ 3 ವರ್ಷದಲ್ಲಿ. ಅದರ ನಂತರ 2020 1196 ಓಪನ್ ಆಗಿರುವಂತಹ ಸ್ಟಾಕ್ ಪ್ರೆಸೆಂಟ್ ನೋಡಬಹುದು 2568 ಇದೆ. ಸೊ ಎಕ್ಸಾಕ್ಟ್ ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಈ ರೀತಿಯ ಬೆಳವಣಿಗೆಯನ್ನ ಕೊಟ್ಟಿದೆ ಟೈಟನ್ ಕಂಪನಿ. ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ಎಲ್ರಿಗೂ ಗೊತ್ತು, ಡೌಟ್ ಇಲ್ಲ ಈ ಕಂಪನಿ ಬಗ್ಗೆ. ಫಂಡಮೆಂಟಲ್ಸ್ ತುಂಬಾ ಚೆನ್ನಾಗಿರುವಂತಹ ಸ್ಟಾಕ್, ಬೇಕಾದ್ರೆ ಫರ್ದರ್ ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಮೂರನೇ ಕಂಪನಿ ನೋಡೋಣ ಗೆಳೆಯರೆ. ಮೂರನೇ ಕಂಪನಿ ಕೂಡ ನೋಡಬಹುದು ಏಷಿಯನ್ ಪೇಂಟ್ಸ್, ಇದು ಒಂದು ಬ್ಲೂ ಚಿಪ್ ಸ್ಟಾಕ್. ಸೊ ಇದರ ಪ್ರೈಸ್ ಕೂಡ 2000 ಇಸ್ವಿಯಿಂದ ಅವೈಲೇಬಲ್ ಇದೆ. ಸೊ ಅದನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ನೀವು ಇಲ್ಲಿ ನೋಡಬಹುದು 2002 ಓಪನಿಂಗ್ ಅನ್ನ, 18 ಓಪನ್ ಆದಂತಹ ಸ್ಟಾಕ್ 32 ಹೋಗಿದೆ, ಅಂದ್ರೆ ನಿಯರ್ಲಿ ಡಬಲ್ ಆಗಿದೆ 3 ವರ್ಷದಲ್ಲಿ. ಹಾಗೆ 2005 32 ಓಪನ್ ಆದಂತಹ ಸ್ಟಾಕ್ ಮತ್ತೆ 2007 110 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿ ಆಲ್ಮೋಸ್ಟ್ ನಿಯರ್ಲಿ 4-fold ಬೆಳೆದಿದೆ. ಹಾಗೆ 2008 110 ಓಪನ್ ಆದಂತಹ ಸ್ಟಾಕ್ 287 ಹೋಗಿದೆ 2010, ಅಂದ್ರೆ 2008 ಓಪನಿಂಗ್ ಇದು, ಇದು 2010 ಕ್ಲೋಸಿಂಗ್. ಸೊ ಶಾರ್ಟ್ ಸಾರಿ ಎಕ್ಸಾಕ್ಟ್ 3 ಇಯರ್ಸ್ ಅಥವಾ 36 ಮಂತ್ಸ್ ಆಗುತ್ತೆ, ನೀವು ಅದನ್ನು ಕೂಡ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಅದಕ್ಕಾಗಿ ನಾನು ಮತ್ತೆ ರಿಪೀಟ್ ಮಾಡಿದೆ ಅಷ್ಟೇ. ಹಾಗೆ 2011 289 ಓಪನ್ ಆದಂತಹ ಸ್ಟಾಕ್ ನೋಡಬಹುದು 2013 ಕ್ಲೋಸಿಂಗ್ 490. ಸೊ ಇದು ಕೂಡ ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬೋದು. ಹಾಗೆ ಅದ್ರ ನೆಕ್ಸ್ಟ್ 493 ಓಪನ್ ಆದಂತಹ ಸ್ಟಾಕ್ 891 ಕ್ಲೋಸಿಂಗ್ ಕೊಟ್ಟಿದೆ 3 ಇಯರ್ಸ್ ಅಲ್ಲಿ. ಇಲ್ಲೂ ಕೂಡ 100% ಆಗ್ಲೇ ಇಲ್ಲ ಅಂದ್ರೂ ಕೂಡ 85-90% ರಿಟರ್ನ್ ಅನ್ನ ಕೊಟ್ಟಿದೆ ಆಗ ಕೂಡ. ಹಾಗೆ 17 895 ಓಪನ್ ಆದಂತಹ ಸ್ಟಾಕ್ 1786 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ 2019 ನೋಡಬಹುದು. ಸೊ ಎಕ್ಸಾಕ್ಟ್ ಡಬಲ್ ಆಗಿದೆ ಇಲ್ಲೂ ಕೂಡ. ಹಾಗೆ ಅದರ ನಂತರ 2020 1790 ಓಪನ್ ಆದಂತಹ ಸ್ಟಾಕ್ ಈಗ 3098 ಇದೆ, ನಿಯರ್ಲಿ ಡಬಲ್ ಇದೆ, ಇನ್ನು ಎಕ್ಸಾಕ್ಟ್ ಡಬಲ್ ಆಗಿಲ್ಲ. ಸೊ ಮೇ ಬಿ ಇನ್ನು ಟೈಮ್ ಇದೆ, ಆದ್ರೂ ಆಗ್ಬಹುದು ಇದು ಕೂಡ. ಸೊ ಇದ್ರ ಬಗ್ಗೆ ಕೂಡ ನೀವು ಫರ್ದರ್ ಸ್ಟಡಿ ಮಾಡಬಹುದು ಏಷಿಯನ್ ಪೇಂಟ್ಸ್ ಬಗ್ಗೆ. ಇದ್ರ ಒಳ್ಳೆ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುವಂತ ಸ್ಟಾಕ್, ಫರ್ದರ್ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ನಾಲ್ಕನೇ ಕಂಪನಿ ಅಥವಾ ಲಾಸ್ಟ್ ಕಂಪನಿ ನೋಡೋಣ ಗೆಳೆಯರೆ. ನೆಕ್ಸ್ಟ್ ಕಂಪನಿ ವಿನತಿ ಆರ್ಗ್ಯಾನಿಕ್ಸ್ ನೋಡಬಹುದು. ಇದು ಒಂದು, ಇದು ಕೂಡ ಒಂದು ಕೆಮಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಸ್ಟಾಕ್. ಇದರ ಪ್ರೈಸ್ ಕೂಡ 2000 ಅವೈಲೇಬಲ್ ಇದೆ. ಸೊ ಅಲ್ಲಿಂದ ನೋಡೋಣ. ನೋಡಬಹುದು 2002 95 ಓಪನ್ ಆದಂತಹ ಸ್ಟಾಕ್ 2004 2.83 ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ 2005 2.49 ಓಪನ್ ಆದಂತಹ ಸ್ಟಾಕ್ 12 ವರೆಗೂ ಬೆಳೆದಿದೆ 2007. ಅದರ ನಂತರ 2008 13 ಓಪನ್ ಆದಂತಹ ಸ್ಟಾಕ್ ಎಕ್ಸಾಕ್ಟ್ ಆಗಿ ಟ್ರಿಬಲ್ ಆಗಿದೆ ಅಂತ ಹೇಳ್ಬೋದು. 313-39 ಹೋಗಿದೆ 2010. ಹಾಗೆ 2011 40 ಇದ್ದಂತಹ ಸ್ಟಾಕ್ 2013 ನೋಡಬಹುದು 95 ಆಗಿದೆ. ಸೊ ಮೋರ್ ದನ್ 100% ರಿಟರ್ನ್ ಅನ್ನ ಕೊಟ್ಟಿದೆ. ಹಾಗೆ 96 ಇದ್ದಂತಹ ಸ್ಟಾಕ್ 2014 ನೋಡಬಹುದು 2016 293 ಬಂದಿದೆ, ಅಂದ್ರೆ ಅಲ್ಲೂ ಕೂಡ ಮೋರ್ ದನ್ 100% ರಿಟರ್ನ್ ಅನ್ನ ಕೊಟ್ಟಿದೆ. ಮೋರ್ ದನ್ 100% ಅಲ್ಲ, ಆಲ್ಮೋಸ್ಟ್ 200% ರಿಟರ್ನ್ ಅನ್ನ ಕೊಟ್ಟಿದೆ. ಹಾಗೆ 2017 297 ಇದ್ದಂತಹ ಸ್ಟಾಕ್ ನೋಡಬಹುದು 988 ಹೋಗಿದೆ, ಇಲ್ಲೂ ಕೂಡ 200% ರಿಟರ್ನ್ ಅನ್ನ ಕೊಟ್ಟಿದೆ ಈ ಸ್ಟಾಕ್ 3 ವರ್ಷದಲ್ಲಿ. ಹಾಗೆ 2020 979 ಇದ್ದಂತಹ ಸ್ಟಾಕ್ ಈಗ ನೋಡಬಹುದು 2022 2097 ಹೋಗಿದೆ, ಎಕ್ಸಾಕ್ಟ್ ಡಬಲ್ ಅಂತಾನೆ ಹೇಳ್ಬೋದು, ಅಥವಾ ಡಬಲ್ ಗಿಂತ ಇನ್ನು ಸ್ವಲ್ಪ ಹೆಚ್ಚಿಗೆನೆ ಬೆಳೆದಿದೆ ಈ ಕಂಪನಿ ನೆಕ್ಸ್ಟ್ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇದು ಕೂಡ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್, ಇತ್ತೀಚೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡ್ಕೊಡ್ತಾ ಇದೆ. ನಾವು ಅವಾಗಿಂದನು ರಿಟರ್ನ್ಸ್ ಅನ್ನ ನೋಡಿದ್ವಿ ಸಿನ್ಸ್ ಫ್ರಮ್ 2000 ಇಂದ ಕೂಡ. ಸೊ ಇದನ್ನೆಲ್ಲ ನೋಡಿದಾಗ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ಲಾಂಗ್ ಟರ್ಮ್ ಅಲ್ಲಿ ಎಲ್ಲ ಕಂಪನಿಗಳು ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿಕೊಡ್ತವೆ ಅನ್ನೋದನ್ನ ಸುಮಾರು ಜನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರಿ. ಸರ್ ಶಾರ್ಟ್ ಟರ್ಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡೋಂಥವ್ನ ಹೇಳಿ ಅಂತಾನ, ಅದನ್ನ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಅದನ್ನ ನಾವು ವಿತ್ ಪ್ರೂಫ್ ನೋಡಿದ್ವಿ, ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿರ್ಬೇಕಷ್ಟೇ, ಅಂತ ಕಂಪನಿಗಳನ್ನ ನೋಡಿ ಇನ್ವೆಸ್ಟ್ ಮಾಡಿ.
ನಾನು ಅಗೇನ್ ರಿಪೀಟ್ ಮಾಡ್ತೀನಿ, ಯಾವುದೇ ಕಂಪನಿಯನ್ನ ರೆಕಮೆಂಡ್ ಮಾಡ್ತಾ ಇಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ, ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್, ಇದರ ಹಿಸ್ಟ್ರಿ ಕೂಡ ಚೆನ್ನಾಗಿದೆ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಸೊ ಅವನ್ನ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.